ಇವತ್ತು ನನ್ನ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಈ ಕರೋನಾ ಸಂಕಷ್ಟದ ಕಾಲದಲ್ಲಿ ವಿಜೃಂಭಣೆಯಿಂದ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ, ಕರೋನಾ ವಾರಿಯರ್ಸ್ಗೆ ಮಾಸ್ಕ್ ಕೊಡಬೇಕು, ಸ್ಯಾನಿಟೈಸರ್ ಕೊಡಬೇಕು, ಮತ್ತು ಅವರೆಲ್ಲರಿಗೂ ಊಟದ ಸರಬರಾಜು ಮಾಡಿ, ಮಧ್ಯಾಹ್ನದ ಊಟದ ಸರಬರಾಜು ಮಾಡಿ ಅಂತ ಹೇಳಿದೆ. ಆ ಪ್ರಕಾರ ಇವತ್ತು ಕೊಳ್ಳೇಗಾಲ, ಯಳಂದೂರು, ಸಂತೆಮರಳ್ಳಿ ಮೂರು ಆಸ್ಪತ್ರೆ ಕೇಂದ್ರಗಳಲ್ಲಿ ಎಲ್ಲ ಕರೋನಾ ವಾರಿಯರ್ಸ್ಗೆ ಅಂದರೆ ಸ್ವೀಪರಿಂದ ಹಿಡಿದು ಡಾಕ್ಟ್ರವ್ರಿಗಿರ್ತಕ್ಕಂಥವ್ರೆಲ್ಲ ಕರೋನಾ ವಾರಿಯರ್ಸು, ಪೊಲೀಸು ಇವ್ರಿಗೆಲ್ಲ ಕೊಡಿ. ಮತ್ತು ಹೊರ ರೋಗಿಗಳಿಗೆ, ಒಳ ರೋಗಿಗಳಿಗೆ ಯಾರಿದ್ದಾರೆ ಅವ್ರಿಗೂ ಕೂಡ ಊಟದ ಸರಬರಾಜು ಮಾಡಿ ಅಂತ ಹೇಳಿದ್ದೀನಿ. ಅದ್ರ ಪ್ರಕಾರ ಇವತ್ತು ಎರಡು ಮೂರು ಸೆಂಟ್ರಲ್ಲಿ ಒಂದೊಂದು 1,000 ಊಟದ ಸರಬರಾಜು ಆಗ್ತದೆ. ಮತ್ತು 1,000 ಮಾಸ್ಕು, ಸ್ಯಾನಿಟೈಸರ್ನ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಪ್ರಕೃತಿಯಲ್ಲಿ ಬೇಡ್ಕೊಳ್ಳೋದೇನು ಅಂತಂದರೆ, ಕರೋನಾ ತಗ್ಗ್ತಾ ಇದೆ, ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ 7ನೇ ತಾರೀಕು ಲಾಕ್ಡೌನ್ ಮುಗಿಯೋಷ್ಟೊತ್ತಿಗೆ 0 ಬಂದರೆ ಸಾಕಪ್ಪ ದೇವ್ರೆ ಅಂತ ಕೇಳ್ಕೊತಾ ಇದ್ದೀನಿ. ಅದಾಗಲಿ, ಥ್ಯಾಂಕ್ ಯು. ಹಂಗೆ ಹೋಗಿ ಹಂಗೆ ಇಲ್ಲ ನೋಡಿ.